ಎಲ್ರಿಗೂ ನಮಸ್ಕಾರ ಇವತ್ತು ನೋಡುವಂಥ ವೀಡಿಯೋ ಅಂದರೆ ಇಂಡಿಯನ್ ಇಂದ ವೆಸ್ಟರ್ನ್ ಮಾಡೋದು ಇದು ನೋಡಿದ್ರೆ ಕಸ್ಟಮರ್ ನೋಡ್ಬಿಟ್ಟು ಫೋಟೋ ಹಿಡಿದು ವಾಟ್ಸಪ್ ಮಾಡಿದ್ರು ನೋಡಿ ಈ ಥರ ಇದೆ ಈ ಸೈಜ್ ಇದೆ ಬಾತ್ರೂಮ್ ಮಾಡೋಕ್ಕಾಗತ್ತ ಅಂತ ಕೇಳಿದ್ರು ಇದು ಬಾತ್ರೂಮ್ ಸೈಜ್ ಇದು ಬಂದ್ಬಿಟ್ಟು ಎರಡು ಓ ಬಾತ್ರೂಮ್ ದೊಡ್ಡದಾಗಿದೆ ಬಟ್ ಅದು ಕಮೋಡು ಅದು ಇಂಡಿಯನ್ ಕುಣ್ಸಿರೋ ಜಾಗ ನೋಡಿದ್ರೆ ಒಂದು ಸಂದಿನಲ್ಲಿ ಚಿಕ್ಕ ಪ್ಲೇಸ್ನಲ್ಲಿ ಕುಣಿಸಿದ್ದಾರೆ ಇದು ತುಂಬ ಓಲ್ಡ್ ಬಿಲ್ಡಿಂಗು ನಾವು ಬಂದ್ಬಿಟ್ಟು ಎರಡು ಟೈಪ್ ಮಾಡ್ತೀವಿ ಒಂದು ಸ್ಟೆಪ್ ತೆಗೆದ್ಬಿಟ್ಟು ಬಾತ್ರೂಮ್ ಲೆವೆಲ್ ಈವನ್ ಆಗಿ ಒಂದು ಟೈಪ್ ಮಾಡ್ತೀವಿ ಅದು ಸ್ಟೆಪ್ ಇರೋ ಥರವೂ ಮಾಡ್ತೀವಿ ಸ್ಟೆಪ್ ತೆಗಿಬೇಕಂದ್ರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಸ್ಟೆಪ್ಪು ಇರೋ ಥರನೇ ಮಾಡಿದ್ರೆ ಸ್ವಲ್ಪ ಕಮ್ಮಿ ಇರುತ್ತೆ ರೇಟು ತುಂಬ ಜನಗಳು ಮಾಡ್ತಾರೆ ಬಟ್ ಏನಂದರೆ ಬೇರೆ ಇಂಡಿಯನ್ ಮಾತ್ರ ಒಡೆದಿ ತೆಗೆದ್ಬಿಟ್ಟು ಹೊರಗಡೆ ಇರೋ ಪೀ ಡ್ರಾಪ್ ತೆಗಿಯೋಲ್ಲ ನಾನು ತೋರಿಸ್ತೀನಿ ಆ ಪೀಡ್ರಾಪು ಯಾವ ಥರ ಇದೆ ಅಂದ್ಬಿಟ್ಟು ಅದು ತೆಗೆದಿರೋ ಹೋದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ನೋಡಿ ಇದು ನೋಡಿ ಇದೇ ಪೀ ಡ್ರಾಪು ಇವಾಗ ಇದು ಫುಲ್ ಒಡೆದಿ ತೆಗೆದಿ ಆ ಮೇಯ್ನು ಚೇಂಬರಿಂದ ಪೈಪ್ ಬರುತ್ತಲ್ಲ ನೋಡಿ ಅದಕ್ಕೆ ಬೆಂಡ್ ಹಾಕಿ ಅದರಿಂದ ಪೈಪ್ ಲೈನು ಮೇಲೆ ತಗೊಂಡು ಅದರಿಂದ ಕಮೋಡ್ ಕುಣಿಸ್ಬೇಕಾಗತ್ತೆ ಈ ಪೀ ಡ್ರಾಪ್ ತೆಗೆದ್ರೆ ಬಿಟ್ಟರೆ ಏನಾಗುತ್ತೆ ಅಂದರೆ ಕಮುಡ್ ಕುಣಿಸಿ ಪ್ಲಸ್ ಮಾಡುವಾಗ ನೀರು ಪ್ರಾಪರಾಗಿ ಹೋಗೋಲ್ಲ ಪೀ ಡ್ರಾಪ್ ಹಾಕಿರ್ತಾರೆ ಅಂದರೆ ಸ್ಮೆಲ್ ಬರ್ದಿರ ನೋಡಿ ಈ ಥರ ಫುಲ್ ಪೀಡ್ರಾಪ್ ಹೊಡೆದು ತೆಗೆದಾಯಿತು ನೋಡಿ ಇವಾಗ ಪೈಪ್ ಇದೆ ನೋಡಿ ಫಸ್ಟು ಅವ್ರದ್ದು ಲೀಕೇಜ್ ಇತ್ತು ಮೇಯ್ನ್ ಲೀಕೇಜಿಗೋಸ್ಕರೇ ಅವ್ರು ಚೇಂಜ್ ಮಾಡಿರೋ ರೀಸನ್ನು ಫ್ಲೋರಿಂಗ್ನಲ್ಲಿ ನೋಡಿದ್ರೆ ಫುಲ್ಲು ನೋಡಿ ನೀರಿದೆ ಫುಲ್ಲು ವೆಟ್ಟಾಗಿದೆ ಇದು ಜಾಗ ಫುಲ್ಲು ಕೆಳಗಡೆ ಫ್ಲೋರ್ನಲ್ಲಿ ನೋಡಿದ್ರೆ ಫುಲ್ ಲೀಕೇಜ್ ಇತ್ತು ರೀಸನ್ ಚೇಂಜ್ ಮಾಡೋದಕ್ಕೆ ಅದೇ ರೀಸನ್ನು ಆಮೇಲೆ ಬರೋ ಎಲ್ಲ ಬಂದುಬಿಟ್ಟು ಎಲ್ಲರೂ ವೆಸ್ಟೇನೇ ಕೇಳ್ತಾ ಇದ್ದಾರೆ ಇಂಡಿಯನ್ ಯಾರು ಅಷ್ಟೊಂದು ಲೈಕ್ ಮಾಡಿ ಇಲ್ಲ ಅಂದರು ನೋಡಿ ಅದು ಪೀಡ್ರಪ್ಪಳ ತೆಗೆದು ಆಯಿತು ಇವಾಗ ನೋಡಿದ್ರೆ ಅವಕ್ಕೆ ಕೆಳಗಡೆಯಿಂದ ಬೆಂಡ್ ಹಾಕಿ ಪೈಪು ಕಮ್ಮಗೆ ಬಿಟ್ಟಿದ್ದೀವಿ ಇವಾಗ ನೋಡಿ ಇದು ಸ್ಲೋಪು ನೋಡಿ ಬೆಂಡ್ ಹಾಕಿರೋದು ಅನಿಸ್ತಾ ಇದೆಯಲ್ಲ ಇವಾಗ ಸ್ಲೋಪ್ ಬಂದ್ಬಿಟ್ಟು ಬಾತ್ರೂಮ್ ಕಡೆ ಸ್ಲೋಪ್ ಮಾಡ್ತೀವಿ ಕರೆಕ್ಟಾಗಿ ಸ್ಲೋಪ್ ಮಾಡಿಕೊಂಡು ಟೈಲಿಸ್ ಹಾಕ್ಕೊಂತೀವಿ ಇದು ನೋಡಿದ್ರೆ ಒಂದು ಬಾತ್ರೂಮ್ ಒಂದು ದಿವಸದಲ್ಲಿ ಮುಗಿಸ್ಕೊಡ್ತೀವಿ ನಾವು ಇರೋ ಏರಿಯಾ ನೋಡಿದ್ರೆ ಸಿ ವಿ ರಾಮಾನಗರ್ ನಿಯರ್ ಬೈ ಇದು ಓಲ್ಡ್ ಏರ್ಪೋರ್ಟ್ ಎಚ್ ಎಲ್ ಐ ಪತ್ತೆಯಲ್ಲಿದ್ದೀವಿ ಈ ಸರೌಂಡಿಂಗ್ ಒಂದು ಟೆನ್ ಕಿಲೋಮೀಟರ್ ಸರೌಂಡಿಂಗ್ ಮಾಡ್ಕೊಡ್ತೀವಿ ಯಾರಕ್ಕ ರಿಕ್ವೈರ್ಮೆಂಟ್ ಇದ್ರೆ ಕಾಲ್ ಮಾಡ್ಬೋದು ಸೈಡ್ನಲ್ಲಿ ನಂಬರ್ ಕೊಡ್ತೀವಿ ನೋಡಿ ಇದು ನಂಬರ್ ಕಾಲ್ ಮಾಡಿ ನೀವು ನೀವು ನಾವು ಫುಲ್ ಪ್ಲಂಬಿಂಗ್ ಎಲೆಕ್ಟ್ರಿಕಲ್ ಮತ್ತು ಟೈಲ್ ವರ್ಕ್ ಮೂರು ಮಾಡ್ತೀವಿ ಫುಲ್ ಬಾತ್ರೂಮ್ ರಿನೊವೇಷನು ಕಿಚನ್ ರಿನೋವೇಷನ್ ಎಲ್ಲ ಮಾಡಿಕೊಡ್ತಾ ಇದೀವಿ ನೋಡಿ ಇವಾಗ ಟೈಲು ಆಲ್ಮೋಸ್ಟ್ ಮ್ಯಾಚ್ ಮಾಡಿ ಹಾಕಿದ್ದೀವಿ ಫ್ಲೋರು ಸೇಮ್ ಕಲರು ನೋಡಿ ಇಷ್ಟು ಪ್ಲೇಸ್ ಇದೆ ಆರಾಮಾಗಿ ಮೀಡಿಯಮ್ ಇರೋರು ಒಳಗಡೆ ಕುತ್ಕೊಳ್ಳೋಕೆ ಕರೆಕ್ಟಾಗಿರುತ್ತೆ ಫಸ್ಟ್ ಎಲ್ತ್ ಫಾಸ್ಟ್ ಸೆಟ್ ಇದೆಯಲ್ಲ ಪ್ಲಸ್ ಟ್ಯಾಂಕೇ ಇದೆಯಲ್ಲ ಬೇರೆ ಇಂಡಿಯನ್ ಮಾತ್ರ ಆಯಿತು ಇವಾಗೆಲ್ಲ ಎಲ್ಲ ಹೊಸದ ಹಾಕಿರೋದು ಇದು ಕಸ್ಟಮರ್ ಬಂದ್ಬಿಟ್ಟು ಫುಲ್ ಮೆಟೀರಿಯಲ್ ಕಂಡು ಕೊಟ್ಬಿಟ್ಟಿದ್ರು ನಾವು ಫುಲ್ಲು ಪ್ಯಾರಿವೇರು ಮತ್ತು ಎಲ್ತ್ ಫಾಸ್ಟ್ ಸೆಟ್ ಎಲ್ಲ ಪ್ಯಾರಿವೇರ್ ಬ್ರಾಂಡೆಡ್ ಬ್ರ್ಯಾಂಡೆಡ್ ಹಾಕಿದ್ವಿ ನಾನು ಲೋಕಲ್ ಹಾಕೋಕ್ಕೆ ಅಷ್ಟು ಸಜೆಷನ್ ಮಾಡಲ್ಲ ಏಕೆ ರೀಸನ್ ಅಂದರೆ ಅದು ಕರೆಕ್ಟಾಗಿ ಪ್ರಾಪರಾಗಿ ಪ್ಲಸ್ ಆಗೋಲ್ಲ ಮತ್ತು ಪ್ಲಸ್ ಟ್ಯಾಂಕೆಲ್ಲ ಅಷ್ಟೊಂದು ಹೆವಿ ಇರಲ್ಲ ಆವಾಗ ಮತ್ತೆ ಮತ್ತೆ ಪ್ರಾಬ್ಲಮ್ ಇರುತ್ತೆ ಕಸ್ಟಮರ್ಗೆ ಬೇಕಂದ್ರೆ ಹಾಕಿ ಕೊಡ್ಬೋದು ಟೈಲಿಸ್ ಅಷ್ಟೇ ಬೆಲ್ ಕಂಪನಿ ಹಾಕೋದು ಬೇರೆ ಯಾವುದು ಲೋಕಲ್ ಹಾಕೋಲ್ಲ ಬೇರೆ ಲೇಬರು ಬೇಕಂದ್ರೆ ಲೇಬರು ಮಾಡ್ತೀವಿ ವಿತ್ ಮೆಟೀರಿಯಲ್ ಬೇಕಂದ್ರೆ ವಿತ್ ಮೆಟೀರಿಯಲ್ ಮಾಡಿಕೊಡ್ತೀವಿ ತುಂಬ ಜನಕ್ಕೆ ಅನುಮಾನ ಇರುತ್ತೆ ಇವಾಗ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇರೋದು ಬಂದುಬಿಟ್ಟು ಒಡೆದಿ ಮಾಡಿದ್ರೆ ಕೆಳಗಡೆ ಫ್ಲೋರ್ಗೆ ಏನೇನು ಲೀಕೇಜ್ ಬರುತ್ತಾ ಅಂದ್ಬಿಟ್ಟು ಅದು ಟೆನ್ಶನ್ನೇ ತೊಗೊಳ್ಬೇಡ್ರಿ ನೀವು ನಾವು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಟ್ಟು ಮಾಡಿಕೊಡ್ತೀವಿ ನಿಮಗೆ ಎಷ್ಟು ಹಳೆ ಬಿಲ್ಡಿಂಗ್ ಇದ್ರೂ ಸರಿ ಹೊಸ ಬಿಲ್ಡಿಂಗ್ ಇದ್ರೂ ಸರಿ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಬಂದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿಬಿಟ್ಟು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ ನಮ್ಮ ಅಲ್ಲಿ ಫುಲ್ಲು ಎಲೆಕ್ಟ್ರಿಕ್ ಪಲ್ಲಿಂಗು ಬಗ್ಗೆ ಬಗೆಯ ಫುಲ್ ವೀಡಿಯೋ ಹಾಕಿದ್ದೀವಿ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು